ಈ ಜಿಲ್ಲೆ ಭೂಲೋಕದ ಸ್ವರ್ಗ, ಪ್ರಕೃತಿ ಸೌಂದರ್ಯದ ದೇವಲೋಕ. ಈ ಜಿಲ್ಲೆಯ ಮತ್ತೊಂದು ವಿಶೇಷತೆ ಎಂದರೆ ವಿಶ್ವದ ಸುಮಾರು 10 ಕ್ಕೂ ಹೆಚ್ಚು ಎನ್ಜಿಒಗಳು ನಡೆಸಿದ ಸರ್ವೆ ಪ್ರಕಾರ ಭೂಮಿಯ ಮೇಲೆ ಸುರಕ್ಷಿತವಾಗಿ ಬದುಕಲು ಇರುವ ಜಾಗಗಳಲ್ಲಿ ಪ್ರಪಂಚದಲ್ಲಿ ಎರಡನೆಯ ಸ್ಥಾನ ಈ ಜಿಲ್ಲೆಯದ್ದಾಗಿದೆ. ಈ ಚಂದ್ರದ್ರೋಣ ಪರ್ವತವು ಪುರಾಣಗಳಲ್ಲಿಯೂ ತನ್ನ ಹೆಸರನ್ನು ಮುದ್ರಿಸಿಕೊಂಡಿದೆ. ಚಿಕ್ಕಮಗಳೂರು ಬೆಟ್ಟ ಕಾಡು ನದಿ ಕಣಿವೆಗಳು ಜಿಲ್ಲೆಯ ಪಡುವ ಭಾಗದ ಬೆಡಗಾದರೆ ವಿಸ್ತಾರದ ಸೀಮೆ ಮೂಡಣ ಭಾಗದ ಭಿನ್ನಾಣವಾಗಿದೆ. ನದಿಗಳ ಉಗಮ ಸ್ಥಾನವು ಸಾಧು ಸಂತರ ತಪೋಭೂಮಿ ಇದಾಗಿದೆ. ಗಗನಚುಂಬಿ ಮುಳ್ಳಯ್ಯನಗಿರಿ ಪರ್ವತವು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದೆ. ಸಮುದ್ರ ಮಟ್ಟದಿಂದ 1930 ಮೀಟರ್ ಎತ್ತರವಿದ್ದು ಅಜಾನುಬಾಹುವಾಗಿ ನಿಂತಿದೆ. ಇದು ನಿತ್ಯ ಹರಿದ್ವರ್ಣ ಕಾಡಿನಿಂದ ಕೂಡಿದ್ದು ಹಚ್ಚ ಹಸಿರ ಅರಮನೆಯಂತೆ ಬಿಂಬಿಸುತ್ತದೆ. ಪ್ರಕೃತಿಯ ಅದ್ಭುತ ಸೃಷ್ಟಿಯ ಚಮತ್ಕಾರವನ್ನು ನೋಡುವುದೇ ಒಂದು ಭಾಗ್ಯ ಮುಳ್ಳಯ್ಯನ ಗಿರಿಯಲ್ಲಿ. ಮುಳ್ಳಯ್ಯ ಮತ್ತು ಮುಳ್ಳಪ್ಪ ಜೊತೆಗೆ 101 ಸ್ವಾಮಿಗಳು ತಪಸ್ಸನ್ನು ಆಚರಿಸಿದರೆಂಬ ಪ್ರತೀತಿ ಇದೆ. ಈ ನಾಮದಿಂದಲೇ ಈ ಗಿರಿಯನ್ನು ಮುಳ್ಳಯ್ಯನ ಗಿರಿ ಎಂದು, ಜಲಮೇಲಗಿರಿ ಎಂದು, ವಾಯುಪರ್ವತ, ಗಾಳಿಪರ್ವತ, ಮಾರುತಶೈಲ ಎಂಬ ಹೆಸರಿನಿಂದ ಕೂಡ ಕರೆಯುತ್ತಾರೆ. ಈ ಗಿರಿ ಕೇವಲ ಗಿರಿಯಲ್ಲ, ಮಲೆನಾಡ ಜನರ ಭಾಗ್ಯ, ಕಲೆ ಸಂಸ್ಕೃತಿಯ ಜೀವಾಳ. ಪ್ರಾಕೃತಿಕವಾಗಿ ಈ ಪರ್ವತ ಮಳೆ ಮೋಡಗಳನ್ನು ತಡೆದು ಜಿಲ್ಲೆಗೆ ಹೆಚ್ಚು ಮಳೆಯಾಗಿಸುತ್ತದೆ. ಈ ಪರ್ವತ ಶ್ರೇಣಿ ನದಿಗಳ ತಾಯ ಗರ್ಭವಾಗಿದೆ. ಇದರಿಂದಾಗಿ ಸಮೃದ್ಧವಾಗಿ ಬೆಳೆ ಬೆಳೆದು ಜನರು ಆ ಸಂತೋಷವನ್ನು ಹಬ್ಬವಾಗಿ ಊರ ಹಬ್ಬ, ಮಾರಿ ಹಬ್ಬ, ಬ್ಯಾಟೆ ಸುಗ್ಗಿ, ಜಾತ್ರೆ, ಕಾಡ್ಲೊಡೆಯನ ಸುಗ್ಗಿ, ಇರುಳ ಸುಗ್ಗಿ, ಮುಗಿಯೋ ಹಬ್ಬ, ಕೆಂಡದ ಹಬ್ಬ ಹೀಗೆ ಭಕ್ತಿ ಪ್ರೀತಿಯ ಪೂರಕವಾಗಿ ಸಂಸ್ಕೃತಿಯ ಜೀವನಾಡಿಯಾಗಿದೆ. ಈ ಗಿರಿಯಲ್ಲಿ ಮುಳ್ಳಯ್ಯ ಸ್ವಾಮಿಯವರ ಗದ್ದುಗೆ ಇದ್ದು ನಿತ್ಯ ಪೂಜೆ ಸಲ್ಲುತ್ತದೆ. ಈ ಗಿರಿಯ ಎಡಭಾಗದಲ್ಲಿರುವ ಗುಹೆಗಳು ನಿಶ್ಶಬ್ದವಾಗಿ ಕಾಲ್ಪನಿಕವೂ ಪೌರಾಣಿಕ ಕಥೆಯನ್ನು ಮೌನ ಮಾತುಗಳಲ್ಲಿ ಹೇಳುತ್ತದೆ. ಗುಹೆಗಳ ಆಕಾರ ವಿಕಾರವಾಗಿದ್ದುದು ಭಯದ ಜೊತೆಗೆ ಅಚ್ಚರಿಯನ್ನೂ ಮಾಡಿ ನೋಡುವರಿಗೆ ಹಲವು ಪ್ರಶ್ನೆಗಳನ್ನು ಉಡುಗೊರೆಯಾಗಿ ನೀಡುತ್ತದೆ. ಸೀತಾಳ ಮಲ್ಲಿಕಾರ್ಜುನ ದೇವಾಲಯ. ಈ ಸೀತಾಳ ಮಲ್ಲಿಕಾರ್ಜುನ ದೇವಾಲಯವನ್ನು ಕೆಳದಿ ವಂಶಸ್ಥರು ನಿರ್ಮಿಸಿದ್ದರೆಂದು ಇತಿಹಾಸ ಹೇಳುತ್ತದೆ. ಇದು ಸೀತಾಳಯ್ಯನ ಮಠವಾಗಿದ್ದು ಅವರು ವಾಸಿಸುತ್ತಿದ್ದ ಜಾಗವಿದು. ಇದರ ಗರ್ಭಗುಡಿಯಲ್ಲಿ ಗಂಗೆಯ ಉಗಮವಿದ್ದು ವರ್ಷಪೂರ್ತಿ ಶಿವಲಿಂಗವನ್ನು ಗಂಗೆಯು ಆವರಿಸಿರುತ್ತದೆ. ನದಿಯ ಉಗಮ ಸ್ಥಾನವೂ ಕೂಡ ಇದಾಗಿದೆ. ಯಗಚಿ ನದಿಯ ಜನ್ಮಸ್ಥಳವಾಗಿದ್ದು ಜಿಲ್ಲೆಯಲ್ಲಿ ಹರಿದು ಬೇಲೂರಿನಲ್ಲಿ ಮುಂದುವರಿದು ಹಾಸನದ ಗುರೂರಿನಲ್ಲಿ ಹೇಮಾವತಿ ನದಿಯೊಂದಿಗೆ ಸಂಗಮಿಸುತ್ತದೆ. ಈ ಪುಣ್ಯಸ್ಥಳದಿಂದ ಪ್ರಕೃತಿಯನ್ನು ನೋಡುವುದು ಒಂದು ರಮಣೀಯ ಸಂಗತಿಯಾಗಿದೆ. ಜೀವದ್ರವ್ಯವಾದ ಹೊನ್ನಮ್ಮನ ಹಳ್ಳ ಈ ಪರ್ವತ ಶ್ರೇಣಿಯಲ್ಲಿ ಗುಪ್ತಗಾಮಿನಿಯಾಗಿ ಹುಟ್ಟಿ ಔಷಧೀಯ ಗುಣಗಳನ್ನು ಹೊತ್ತು ಮುಂದೆ ಜಲಪಾತವಾಗಿ ಮನಸೂರೆಗೊಂಡು ಕಾಡಿನಲ್ಲಿ ಸರಾಗವಾಗಿ ಹರಿದು ಸೋಮವಾಹಿನಿ ನದಿಯೊಂದಿಗೆ ಸೇರುತ್ತದೆ. ಸಣ್ಣ ಜಲಪಾತಗಳು, ದೊಡ್ಡ ದೊಡ್ಡ ಜಲಪಾತಗಳು ಕಂಡುಬರುವುದರ ಜೊತೆಗೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ನದಿಗಳು ಉಗಮವಾಗುವ ಸ್ಥಳ ಚಿಕ್ಕಮಗಳೂರು. ಇದು ನದಿಗಳ ತವರು ಮನೆಯೆಂದರೆ ಅತಿಶಯೋಕ್ತಿಯೇನಲ್ಲ. ಈ ಜಿಲ್ಲೆಯಲ್ಲಿ ಕರ್ನಾಟಕದ ಪ್ರಮುಖ ನದಿಗಳಾದ ತುಂಗಾ, ಭದ್ರಾ, ಹೇಮಾವತಿ, ವೇದ, ಆಹುತಿ, ಯಗಚಿ, ನೇತ್ರಾವತಿ, ಸೋಮವಾಹಿನಿ ನದಿಗಳ ಉಗಮಸ್ಥಾನವಾಗಿದೆ. ಭದ್ರಾ ಮತ್ತು ತುಂಗಾ ನದಿಗಳು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ವರಾಹ ಪರ್ವತವೆಂದು ಕರೆಯಲ್ಪಡುವ ಸ್ಥಳದಲ್ಲಿರುವ ಗಂಗಾ ಮೂಲದಲ್ಲಿ ಹುಟ್ಟಿದರೆ ಹೇಮಾವತಿ ಜಾವಳಿ ಎಂಬಲ್ಲಿ ಹುಟ್ಟುತ್ತದೆ. ಯಗಚಿ ನದಿ ಸೀತಾಳಯ್ಯನ ಗಿರಿಯಲ್ಲಿ ಜನ್ಮಿಸಿದರೆ ಚಂದ್ರದ್ರೋಣ ತಪ್ಪಲಿನಲ್ಲಿ ವೇದ ಮತ್ತು ಆಹುತಿಗಳು ಹುಟ್ಟಿ ಕಡೂರಿನ ಸಮೀಪ ರಾಮೇಗುಂಡಿ ಎಂಬಲ್ಲಿ ಸೇರಿ ವೇದಾವತಿಯಾಗುತ್ತದೆ. ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ಕಾಫಿ, ಏಲಕ್ಕಿ, ಮೆಣಸು, ಟೀ, ಭತ್ತ, ಅಡಿಕೆ, ರಾಗಿ, ಜೋಳ, ಎಳ್ಳು, ತರಕಾರಿ ಬೆಳೆಗಳಿಗೆ ಜೀವದ್ರವ್ಯಗಳಾಗಿದೆ. ಚಂದ್ರದ್ರೋಣ ಪರ್ವತ ಶೋಲಾ ಕಾಡುಗಳಿಂದ ಕೂಡಿದ್ದು ವರ್ಷಪೂರ್ತಿ ಹುಟ್ಟಿ ಹಸಿರಿನಿಂದ ಕವಿಗಳ ಕಣ್ಣಿಗೆ ರಸಪಾನವಾಗಿರುತ್ತದೆ. ನೀರಿನ ಬುಗ್ಗೆಗಳು ಸದಾ ಜಿನುಗುತ್ತಿರುತ್ತವೆ. ಪುಷ್ಪರಾಶಿಗಳ ಮೆರುಗು ಬೆರಗುಗೊಳಿಸಿದರೆ 12 ವರ್ಷಕ್ಕೆ ಹೂ ಬಿಡುವ ಕುರುವಂಜಿ ಕಣ್ ಅರಳುವಂತೆ ಮಾಡುತ್ತದೆ. ಈ ಹೂವು ಬಿಡುವ ಸಮಯದಲ್ಲಿ ಪ್ರಕೃತಿ ದೇವಿಯನ್ನು ಇನ್ನಷ್ಟು ಶೃಂಗಾರವಾಗಿ ಅಲಂಕರಿಸುತ್ತಿದೆ.
ಚಲನಚಿತ್ರ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಅವಲೋಕಿಸಿದಾಗ ಜಿಲ್ಲೆಯ ವಿಶಿಷ್ಟ ಕಾಣಿಕೆ ಸಂದಿರುವುದು ಕಾಣಬಹುದಾಗಿದೆ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ.